ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತು ಮದುವೆಯ ರಿಸೆಪ್ಷನ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇದು ಯಾರು ಮದುವೆ ಅಂತ ಅಂದ್ಕೊಂಡ್ರ ಇದು ಕಾವ್ಯನ್ನ ಕ್ಲಾಸ್ಮೆಂಟ್ಸ್ ಮದುವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಲ್ ಎನ್ನುವ ಬೆಲ್ ಬಟನನ್ನು ಓದಿದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಕಾವ್ಯನ್ನು ಕಾವ್ಯನ್ ಫ್ರೆಂಡ್ಸ್ ಎಲ್ಲ ನಿಂತಿದ್ದಾರೆ ಕಾವ್ಯ ಸೀರೆ ಉಟ್ಕೊಬಿಟ್ಟಿದ್ದಾಳೆ ತುಂಬ ಸೆಖೆ ತರ್ಕೊಳಕ್ಕಾಗಿಲ್ಲ ಭಾರಿ ಬಿಸಿಲು ಅಂದರೆ ಅಷ್ಟಿಷ್ಟಿಲ್ಲ ಇದು ಲವ್ ಮ್ಯಾರೇಜು ಅದಕ್ಕೆ ತುಂಬ ತುಂಬ ಸಿಂಪಲಾಗಿ ಮಾಡಿದ್ದಾರೆ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹೋಟ್ಲಲ್ಲಿ ಮೈಸೂರು ಹೋಟ್ಲ್ ರೆಸಿಡೆನ್ಸಿ ಹೋಟ್ಲ್ ಅಂತ ಇದೆ ರೆಸಿಡೆನ್ಸ್ ಹೋಟ್ಲು ಅಂತ ಏನೋ ಇದೆ ಅದ್ರ ಹೆಸರು ಸೊ ಅಲ್ಲಿ ಮಾಡಿದ್ರು ಸ್ವಲ್ಪನೇ ಜನ ಇದ್ದರು ನೋಡಿ ಕಾವಿಂಗ್ ಹಿಂಗೆ ಎಷ್ಟು ಖುಷಿ ಆಗ್ತಿದೆ ಅವ್ಳ ಫ್ರೆಂಡ್ಸ್ ಮದುವೆ ಆಗ್ತಿದಾರೆ ಅಂತ ನೆಕ್ಸ್ಟು ಏನು ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ನಿಮಗೆ ಲೈಕ್ ಮಾಡ್ತೀರ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ಮದುವೆ ಊಟ ಮದುವೆಯಲ್ಲಿ ಏನೇನು ಮಾಡಿದರು ಅಂತ ಹೇಳ್ತೀನಿ ಸೊ ಬಾಳೆಲೆಯಲ್ಲಿ ಊಟ ಹಾಕ್ತಿದ್ರೆ ಪಾಯಸ ಎಲ್ಲ ಪಲ್ಯ ಅದೆಲ್ಲನೋ ಒಂದು ಗಮ್ಮತ್ತಾಯ್ತು ಆಯ್ತು ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡ್ತಾರಲ್ಲ ಫ್ರೆಂಡ್ಸ್ ಮಜ್ಜಿಗೆಲಿ ಅದನ್ನು ನಾವು ತಿನ್ನಲ್ಲ ನಮ್ಮ ಪ್ರಭುನಿಗೆ ಅದು ತುಂಬ ಇಷ್ಟ ಅದಕ್ಕೆ ಸೋಲಾಪುರಿ ಬೇಲ್ಪುರಿ ತೊಗೊಂಡ್ರೆ ಅದು ಮೆಣ್ಸಿಕಾಯಿ ಕೊಡ್ತಾರೆ ಅದನ್ನು ಎತ್ಕೊಂಡು ಬಂದಿದ್ವಿ ಪಾಪ ಪ್ರಭುನಿಗೆ ಕೊಡಲೇ ಇಲ್ಲ ಕಳೆದಾಕ್ಬಿಟ್ವಿ ಅವ್ರ ಹತ್ರ ಅವರು ನಾವು ಎತ್ತಿಟ್ಕೊಳ್ಳೋದು ನೋಡಿ ಇನ್ನೂ ಎರಡೆರಡು ಕೊಟ್ಟರು ಪಾಪ ನೋಡಿ ಬೆಣ್ಸಿನ್ಕಾಯಿ ಹಾಕಿದ್ದಾರೆ ಅದನ್ನು ಕೊಡಲೇ ಇಲ್ಲ ಪಾಪ ಅವಳಿಗೆ ನೋಡಿ ಕೊಡಲೇ ಇಲ್ಲ ಈ ಮೆಣಸಿಕಾಯಿ ಅಂದರೆ ನಮ್ಮ ಪ್ರಭುನಿಗೆ ತುಂಬ ಇಷ್ಟ ಅವ್ಳಿಗೆ ಯಾವಾಗಲೂ ಅಷ್ಟೇ ಖಾರವಾಗಿ ಅಡುಗೆ ಮಾಡಬೇಕು ಸೊ ನಾವೇನು ಮಾಡಿದ್ವಿ ಅದನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ವಿ ಕಳೆದೋಯ್ತು ಕೊಡಲೇ ಇಲ್ಲ ಮಾಡಿ ಮೇಲೆ ಎತ್ಕೊಂಡೋಗಿಟ್ಕೊಬಿಟ್ಲು ಪ್ರಭಾ ಕಾವ್ಯ ಕಾವ್ಯ ಕೊಡಲೇ ಇಲ್ಲ ಇದು ಓಟ್ಲಿಂದ ಈಚೆ ಬಂದ್ವಿ ಊಟ ಮಾಡಿಕೊಂಡು ಪಿಚ್ಚರ್ ಹಾಕಿದ್ದಾರೆ ಯಾವುದು ಮೊನ್ನೆ ರಿಲೀಸ್ ಆಯ್ತಲ್ಲ ಪಿಚ್ಚರ್ ಜೆಮ್ಸ್ ಇರಬೇಕು ಮೋಸ್ಟ್ಲಿ ಜೆಮ್ಸ್ ಪಿಕ್ಚರ್ದು ಇದಾಕಿದ್ದಾರೆ ಇಲ್ಲೆಲ್ಲ ತೋರಿಸ್ತಾ ಇದೀನಿ ನೋಡಿ ನಮ್ಮ ಮೈಸೂರು ಹೇಗಿದೆ ಅಂತ ತುಂಬ ಸೂಪರು ನಮ್ಮ ಮೈಸೂರು ಸ್ವಲ್ಪ ಬಿಸಿಲು ಕಡಿಮೆ ಆಯಿತು ಯಾಕಂದರೆ ಊಟಕ್ಕೆ ಗಿಟ್ಕೆ ಹೋಗಿ ಬರ್ತನಕ ಲೇಟ್ ಆಯಿತು ನೋಡಿ ಎಷ್ಟು ಗ್ರೀನರಿ ಇದೆ ಹೋಗ್ಬೇಕಾದ್ರೆ ನಮ್ಗೆ ಅರ್ಮನೆ ಎಲ್ಲ ಸಿಕ್ತು ಒಂಚೂರು ಕ್ಲಿಪ್ಪಿಂಗ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಆಮೇಲೆ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ಏಲಕ್ಕಿ ಪುಡಿ ಮಾಡೋದು ಯಾವ ರೀತಿ ಸುಲಭವಾಗಿ ಅಂತ ಸೊ ಸಲ ಹೀಗೆ ಹಾಕ್ಬಿಟ್ಟಿದ್ದೆ ಏಲಕ್ಕಿನ ಮಿಕ್ಸಿದು ಬ್ಲೇಡ್ ಕಿತ್ತೋಯ್ತು ಸೊ ಅವಾಗ ಚಿಕ್ಕ ತುಂಬ ಹಳೆಯ ಇದು ಆವಾಗಿಂದ ನಾನು ಹುಷಾರಾಗಿ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ ಇದು ನಾಟಿ ಏಲಕ್ಕಿ ಬಿಳಿದಲ್ಲ ಇದು ಹಸ್ರದು ನೋಡಿ ಇಷ್ಟೇ ತೊಗೊಂಡಿದ್ದೀನಿ ಇದನ್ನೆಲ್ಲ ಬಿಡಿಸ್ದೆ ಇದರೊಳಗಡೆ ಬೀಜಗಳು ಏಲಕ್ಕಿ ಬೀಜಗಳು ಎಷ್ಟು ಚಿಕ್ಕದಿರುತ್ತೆ ಗೊತ್ತಾ ತುಂಬ ಏನು ದಪ್ಪ ಇರಲ್ಲ ಆ ಬಿಳಿದ್ರಲ್ಲೇ ದಪ್ಪ ಇರುತ್ತೆ ಸೊ ಇದೆಲ್ಲ ಬಿಡಿಸ್ಬಿಟ್ಟು ತಿರ್ಗಿ ನಾನು ತೋರಿಸಿದ್ನಲ್ಲ ಅದೇ ಥರ ನೋಡಿ ಇಷ್ಟೇ ಇಷ್ಟು ಬಂದಿದ್ದು ಇದನ್ನು ಬಿಸಿ ಮಾಡಿದ ಪಾನ್ಗೆ ಹಾಕ್ತೀನಿ ಐದು ನಿಮಿಷ ಪಾನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಇದನ್ನು ಹರಡ್ಬಿಡ್ತೀನಿ ಬಿಡ್ತೀನಿ ಪಾನ್ ಮೇಲೆ ಸ್ಟವ್ ಹಾರಿಸ್ಬಿಡ್ತೀನಿ ಅಂದರೆ ಏನು ಗೊತ್ತಾ ಸ್ಟವ್ ಹಚ್ತೀನಿ ಇಡ್ತೀನಿ ಪಾನು ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಏಲಕ್ಕಿ ಬೀಜಗಳನ್ನ ಹಾಕ್ತೀನಿ ಆ ಏಲಕ್ಕಿ ಬೀಜಗಳು ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ ಹುರಿಯೆಲ್ಲ ಗರ್ಗರಿಯಾಗುತ್ತೆ ಇಲ್ಲ ನಿಮ್ಮ ಹತ್ರ ಬಿಸಿಲಿದ್ರೆ ಹಾಕ್ಕೊಳ್ಬೋದು ಮೊದಲೆಲ್ಲ ಬಿಸಿಲಲ್ಲಿ ಇಟ್ಟು ಮಾಡ್ತಾಯಿದ್ದೆ ಕೆಲಸಗಳು ಕಡಿಮೆ ಇರ್ತಿದ್ವು ಈಗ ಅಲ್ಲೇ ಇಟ್ಬಿಟ್ಟು ಅಲ್ಲೇ ಮರ್ತು ಬಿಡ್ತೀನಿ ಸೊ ಅದಕ್ಕೆ ಬೇಡ ಅಂತ ಈ ಟೆಕ್ನಿಕ್ ಕಲ್ತ್ಕೊಂಡ್ಬಿಡ್ತೀನಿ ಸೊ ಫ್ರೆಂಡ್ಸ್ ನಾವು ದಿನ ಒಂದೊಂದು ಟೆಕ್ನಿಕ್ನ ಇಟ್ಕೊಂಡ್ರೆ ಎಲ್ಲ ಸುಲಭವಾಗಿರುತ್ತೆ ಡ್ರೈ ಆಗುತ್ತೆ ಒಳಗಡೆ ತೇವಾಂಶ ಆಯ್ತು ಅದೊಂಥರ ಸುಮಾರು ದಿವಸ ಆಗ್ತಿದಾಗೆ ಸ್ಮೆಲ್ ಬಂದುಬಿಡುತ್ತೆ ಸೊ ನಾವು ಈ ಥರ ಇಡಬೇಕು ಯಾವುದೇ ಪದಾರ್ಥ ಆದರೂ ಬಿಸಿಲಲ್ಲಿ ಇಡಬೇಕಂತೆ ಶೇ ಶೇಖರಿಸಿಟ್ಟಿರುವ ಸಾಮಾನುಗಳೆಲ್ಲ ಬಿಸಿಲಲ್ಲಿಟ್ಟೇ ಉಪಯೋಗಿಸ್ಕೊಳ್ಳೋದು ಬಟ್ ನಾವು ಇವಾಗ ಅದೆಲ್ಲ ಮಾಡಲ್ಲ ಅದು ಒಳ್ಳೆಯದಲ್ಲ ಅನ್ನೋದನ್ನು ನಾನು ಒಂದು ವಿಡಿಯೋ ಅದಕ್ಕೋಸ್ಕರ ಮಾಡ್ತೀನಿ ನೋಡಿ ಸ್ವಲ್ಪ ಬೀಜ ಹಾಕಿ ಇದು ಸಿಪ್ಪೆ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಮತ್ತು ಆ ಸಿಪ್ಪೆಗಳೆಲ್ಲ ಏನು ಮಾಡಿದೆ ಅಂದರೆ ಒಂದು ಬಾಟ್ಲಿಗೆ ಇಟ್ಟಿದ್ದೀನಿ ಆ ಸಿಪ್ಪೆಗಳು ಟೀ ಮಾಡುವಾಗ ಇದನ್ನು ಹಾಕ್ತಾರೆ ನಾವು ಜಂಪ್ಕಂಡಿಲ್ ಇದ್ದಾಗ ಟೀ ಪುಡಿಗೆ ಏಲಕ್ಕಿ ಏಲಕ್ಕಿ ಮಿಕ್ಸ್ ಮಾಡಿ ಹಾಕ್ತಾರೆ ಮತ್ತು ಟೀ ಕುಡಿದ ಮೇಲೆ ಬಡೇ ಸೋಪು ಅಡಿಕೆ ಏಲಕ್ಕಿ ಎಲ್ಲ ಕೊಡ್ತಾರೆ ಊಟ ಮಾಡಿದ್ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಯಾರೇ ಬಂದರೂ ಚಾಯ್ ಮಾಡ್ತಾರೆ ಆಮೇಲೆ ಬಸೀಲೇ ಕುಡಿಯೋದವರು ನಾನು ಅಷ್ಟೇ ಅಲ್ಲಿದ್ದಾಗ ಬಸೀಲೇ ಕುಡಿತಾ ಇದ್ದಿದ್ದು ನೋಡಿ ಇದರಲ್ಲಿ ಹಾಕಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸಿಪ್ಪಿನ ಇದನ್ನು ಸ್ವಲ್ಪ ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ನೋಡಿ ಹಾಕಿ ಈ ರೀತಿ ಪೌಡ್ರ್ ಮಾಡಿಟ್ಕೊಳ್ಬೇಕು ಫ್ರೆಂಡ್ಸ್ ನೀವು ಅಂಗ್ ಅಂಗಡಿಯಿಂದ ತರುವಂಥ ಏಲಕ್ಕಿ ಪುಡಿ ನಿಜವಾಗ್ಲೂ ಅವರು ಚೆನ್ನಾಗಿ ಮಾಡಿರ್ತಾರೆ ಅನ್ನೋದು ಗ್ಯಾರಂಟಿ ತುಂಬ ಕಡಿಮೆ ಯಾವುದಾದ್ರೂ ತುಂಬ ತುಂಬ ಕಾಸ್ಟ್ಲಿ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಇದಾಗಿರುತ್ತೆ ಬಟ್ ಯಾಕೆ ನಾವೇ ಮಾಡ್ಕೊಬೋದಲ್ವ ಏಲಕ್ಕಿ ತೊಗೊಂಬಾರ್ದು ಬಿಡಿಸೋದು ಬಿಸಿ ತೆವೆ ಮೇಲೆ ಹಾಕಿ ಬಿಟ್ಬಿಡೋದು ಮತ್ತು ಅದನ್ನು ಪುಡಿ ಮಾಡಿ ಈ ಥರ ಶೇಕ್ ಇಟ್ಕೊಬಿಟ್ರೆ ನಾವು ಯಾವಾಗ ಬೇಕೋ ಅವಾಗ ಗುಲಾಬ್ ಜಾಮುನು ನಿಂಬೆಣ್ಣು ಪಾನಕ ಯಾವುದೇ ಪಾನಕ ಮಾಡಿದಾಗ ಬಾ ಇದು ಹಲ್ವಾ ಮಾಡಿದಾಗ ಎಲ್ಲ ಉಪಯೋಗಿಸ್ಕೊಳ್ಬೋದು ಸೊ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್